ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ್ ಕಲಶೆಟ್ಟಿ ಅಂತ. ಐ ಎಮ್ ಅ ಕನ್ಸಲ್ಟೆಂಟ್ ಹೆಮಟಾಲಜಿಸ್ಟ್, ಹೆಮಟೋ ಆಂಕಾಲಜಿಸ್ಟ್ ಆ್ಯಂಡ್ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟ್ ಫಿಸಿಷಿಯನ್ ಅಟ್ ಮಣಿಪಾಲ್ ಹಾಸ್ಪಿಟಲ್ ಬ್ಯಾಂಗ್ಳೂರ್. ಸೊ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಇಸ್ ಅ ವೆರಿ ಇಂಟೆನ್ಸ್ ಮೆಡಿಕಲ್ ಪ್ರೊಸೀಜರ್. ಸೊ ಇದರಲ್ಲಿ ಬಿಕಾಸ್ ಆಫ್ ದ ಕಂಡೀಷನಿಂಗ್ ಕೆಮೊಥೆರಪಿ ಸಮ್ ಪೇಷಂಟ್ಸ್ ವಿಲ್ ಹ್ಯಾವ್ ಸಿವಿಯರ್ ನಾಸಿಯಾ, ಸಿವಿಯರ್ ವಾಮಿಟಿಂಗ್. ವಿ ಕಾಲ್ ವಾಟ್ ಇಸ್ ಕಾಲ್ಡ್ ಅಸ್ ಮ್ಯೂಕೋಸೈಟಿಸ್, ಅಂದರೆ ತುಂಬ ನೋವಾಗುತ್ತೆ ಅವರಿಗೆ. ಏನಾದರೂ ಆಹಾರ ಸ್ವಾಲೋ ಮಾಡಲಿಕ್ಕೂ ಸಹ ಅಷ್ಟೇ ಕಷ್ಟ ಆಗುತ್ತೆ. ದೇರ್ ಬ್ಲಡ್ ಕೌಂಟ್ಸ್ ವಿಲ್ ಡ್ರಾಪ್, ಅಂದರೆ ಈ ಕೊಡುವಂಥ ಕಂಡೀಷನಿಂಗ್ ಕೆಮೊಥೆರಪಿಯಿಂದ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಹಾಗೂ ಪ್ಲೇಟ್ಲೆಟ್ ಎಲ್ಲವೂ ಸಹ ತುಂಬ ಕಡಿಮೆ ಆಗ್ಬೋದು. ಮೆನಿ ಆಫ್ ದೆಮ್ ವಿಲ್ ರಿಕ್ವೈರ್ ಟ್ರಾನ್ಸ್ಫ್ಯೂಷನ್ಸ್, ಅಂದರೆ ಅವರಿಗೆ ಬ್ಲಡ್ ಸೆಲ್ ಟ್ರಾನ್ಸ್ಫ್ಯೂಷನ್ಸ್, ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ಸ್ ವಿಲ್ ಬಿ ನೀಡೆಡ್. ಆಮೇಲೆ ಆಲ್ ದೀಸ್ ಟ್ರಾನ್ಸ್ಫ್ಯೂಷನ್ಸ್ ವಿಲ್ ಬಿ ಸ್ಪೆಷಲ್ ಟ್ರಾನ್ಸ್ಫ್ಯೂಷನ್ಸ್ ವೆರಿನ್ ವಿ ವಿಲ್ ಹ್ಯಾವ್ ಟು ಇರಾಡಿಯೇಟ್ ಬ್ಲಡ್ ಪ್ರಾಡಕ್ಟ್ ಸೊ ದಟ್ ದೇ ಡೋಂಟ್ ಹ್ಯಾವ್ ದ ರಿಸ್ಕ್ ಆಫ್ ಟ್ರಾನ್ಸ್ಫ್ಯೂಷನ್ ಅಸೋಸಿಯೇಟೆಡ್ ಗ್ರಾಫ್ಟ್ ವರ್ಸಸ್ ಹೋಸ್ಟ್ ಡಿಸೀಸ್. ದೇ ವಿಲ್ ಲೂಸ್ ಹೇರ್. ಸಮ್ ಪೇಷಂಟ್ಸ್ ಮೇ ಹ್ಯಾವ್ ಅದರ್ ಆರ್ಗನ್ ಟಾಕ್ಸಿಸಿಟೀಸ್, ಅಂದರೆ ದೇರ್ ಮೇ ಬಿ ಇಲ್ ಎಫೆಕ್ಟ್ಸ್ ಆನ್ ಅದರ್ ಆರ್ಗನ್ ಸಿಸ್ಟಮ್ಸ್. ಆ್ಯಂಡ್ ರೇರ್ಲಿ ಪೇಷಂಟ್ಸ್ ವಿಲ್ ಡೆವಲಪ್ ಸಚ್ ಸಿವಿಯರ್ ಮ್ಯೂಕೋಸೈಟಿಸ್. ಮ್ಯೂಕೋಸೈಟಿಸ್ ಅಂದರೆ ಕೊಡುವಂಥ ಕಂಡೀಷನಿಂಗ್ ಕೀಮೋಥೆರಪಿಯಿಂದ ಓರಲ್ ಮ್ಯೂಕೋಸಾನೂ ಸಹ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ ಅವರಿಗೆ ಆಹಾರ ಸ್ವಾಲೋ ಮಾಡಲಿಕ್ಕೂ ಆಗಲ್ಲ. ಅಂಥ ಸಮಯದಲ್ಲಿ ವಿ ಮೇ ಹ್ಯಾವ್ ಟು ಗಿವ್ ದೆಮ್ ಟೋಟಲ್ ಪ್ಯಾರೆಂಟಲ್ ನ್ಯೂಟ್ರಿಷನ್. ಮೆನಿ ಪೇಷಂಟ್ಸ್ ಫೀಲ್ ಎಕ್ಸ್ಟ್ರೀಮ್ಲಿ ಫಟೀಗ್ಡ್, ಅಂದರೆ ಆ ಟ್ರಾನ್ಸ್ಪ್ಲಾಂಟೇಷನ್ ನಡೆಯುವ ಸಂದರ್ಭದಲ್ಲಿ ತುಂಬ ಲೋ ಎನರ್ಜಿ ಲೆವೆಲ್ಸು. ಸೊ ಇಟ್ ಈಸ್ ನಾಟ್ ಅನ್ ಈಸಿ ಪ್ರೊಸೀಜರ್. ಸೊ ಇನಿಷಿಯಲ್ ಫ್ಯೂ ಡೇಸ್ ದೇ ಮೇ ಬಿ ವೈಲ್ ದೇ ಆರ್ ಡ್ಯೂರಿಂಗ್ ವೆಲ್ ದೇ ಆರ್ ಇನ್ ದಿ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ವಾರ್ಡ್, ದೇ ಮೇ ಹ್ಯಾವ್ ಮೆನಿ ಆಫ್ ದೀಸ್ ಇಶ್ಯೂಸ್. ಲಾಂಗ್ ಟರ್ಮಲ್ಲೂ ಸಹ ದರ್ ಇಸ್ ಒನ್ ಪರ್ಟಿಕ್ಯುಲರ್ ಕಾಂಪ್ಲಿಕೇಶನ್ ದಟ್ ವೈ ಮಸ್ಟ್ ಆಲ್ವೇಸ್ ಟಾಕ್ ಟು ಪೇಷಂಟ್ಸ್ ಬಿಫೋರ್ ದೇ ಗೋ ಫಾರ್ ಟ್ರಾನ್ಸ್ಪ್ಲಾಂಟೇಷನ್ ಇನ್ ಅಲೋಜೆನಿಕ್ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಎಸ್ ಗ್ರಾಫ್ಟ್ ವರ್ಸಸ್ ಹೋಸ್ಟ್ ಡಿಸೀಸ್. ಗ್ರಾಫ್ಟ್ ವರ್ಸಸ್ ಹೋಸ್ಟ್ ಡಿಸೀಸ್ ಅಂದರೆ ನಾವು ಹಾಕಿರುವಂಥ ಸ್ಟೆಮ್ ಸೆಲ್ಸು ಬೇರೆ ಹೆಲ್ದಿ ಡೋನರಿಂದ ಎಚ್ ಎಲ್ ಎ ಮ್ಯಾಚ್ ಮಾಡಿ ತೊಗೊಂಡ್ರೂ ಸಹ ದೋಸ್ ಸೆಲ್ಸ್ ಮೇ ಮೌಂಟ್ ಆ್ಯನ್ ಇಮ್ಯೂನ್ ಅಟ್ಯಾಕ್ ಇನ್ ದಿ ಹೋಸ್ಟ್ ಬಾಡಿ. ಅಂದರೆ ಆ ಸೆಲ್ಸು ರಿಸಿಪಿಯೆಂಟನ್ನು ದೇ ಮೇ ಸ್ಟಾರ್ಟ್ ಅಟ್ಯಾಕಿಂಗ್, ವಿಚ್ ಇಸ್ ಕಾಲ್ಡ್ ಆಸ್ ಗ್ರಾಫ್ಟ್ ವರ್ಸಸ್ ಹೋಸ್ಟ್ ಡಿಸೀಸ್. ಇದು 100 ದಿನದ ಒಳಗಡೆ ಆದರೆ ಅದಕ್ಕೆ ನಾವು ಅಕ್ಯೂಟ್ ಗ್ರಾಫ್ಟ್ ವರ್ಸಸ್ ಹೋಸ್ಟ್ ಡಿಸೀಸ್ ಅಂತೀವಿ. 100 ದಿನದ ನಂತರ ಆದರೆ ಅದಕ್ಕೆ ನಾವು ಕ್ರೋನಿಕ್ ಗ್ರಾಫ್ಟ್ ವರ್ಸಸ್ ಹೋಸ್ಟ್ ಡಿಸೀಸ್ ಅಂತೀವಿ. ಅದಲ್ಲದೇ ಬಿಕಾಸ್ ಆಫ್ ದ ಅಂಡರ್ಲೈಯಿಂಗ್ ಡಿಸೀಸ್ ಆ್ಯಂಡ್ ಬಿಕಾಸ್ ಆಫ್ ವೇರಿಯಸ್ ಕೀಮೋಥೆರಪೀಸ್ ಮೆನಿ ಆಫ್ ದೀಸ್ ಪೇಷಂಟ್ಸ್ ವಿಲ್ ಹ್ಯಾವ್ ರಿಸೀವ್ಡ್ ಆ್ಯಂಡ್ ಆಲ್ಸೋ ಬಿಕಾಸ್ ಆಫ್ ದ ಕಂಡೀಷನಿಂಗ್ ಕೀಮೋಥೆರಪಿ ಅವರ ಇಮ್ಯುನಿಟಿ, ಅಂದರೆ ರೋಗ ಪ್ರತಿರೋಧ ಶಕ್ತಿ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ದೇ ಮೇ ಡೆವಲಪ್ ಮಲ್ಟಿಪಲ್ ಇನ್ಫೆಕ್ಷನ್ಸ್ ಆ್ಯಂಡ್ ಎನಿ ಮೈನರ್ ಇನ್ಫೆಕ್ಷನ್ ಕ್ಯಾನ್ ಬಿಕಮ್ ಲೈಫ್ ಥ್ರೆಟ್ನಿಂಗ್. ಸೊ ಪೋಸ್ಟ್ ಬೋನ್ ಮೆರೋ ಟ್ರಾನ್ಸ್ಪ್ಲಾಂಟೇಷನ್ ಫಾರ್ ಅಬೌಟ್ 3 to 6 months ದ ಇಮ್ಯೂನ್ ಸಿಸ್ಟಮ್ ಆಫ್ ದ ಪೇಷಂಟ್ ಈಸ್ ನಾಟ್ ರೋಬಸ್ಟ್ ಆ್ಯಂಡ್ ದೇ ಆರ್ ಪ್ರೋನ್ ಫಾರ್ ಆಲ್ ಕೈಂಡ್ಸ್ ಆಫ್ ಇನ್ಫೆಕ್ಷನ್ಸ್.